ನಿಗಿ ನಿಗಿ ಕೆಂಡದಂತೆ ಯಡಿಯೂರಪ್ಪನವರ ನಿವಾಸಕ್ಕೆ ಹೋದಂತ ಶಂಕರ್ ಅವರು ವಾಪಸ್ಸಾಗಿದ್ದು ಹೇಗೆ ನೋಡಿ. ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗ್ಬೇಕಾದ್ರೆ ಆರ್ ಶಂಕರ್ ಅವರು ನಿಗಿ ನಿಗಿ ಕೆಂಡದಂತೆ ಆಗಿದ್ರು, ಆದ್ರೆ ವಾಪಸ್ ಬರ್ಬೇಕಾದ್ರೆ ಶಾಂತವಾಗಿ ಆಗಿದ್ದಾರೆ. ರಾಡೆಬೆನ್ನೂರು ಟಿಕೆಟ್ಗಾಗಿ ಪಟ್ಟಣ ಹಿಡಿದಿದ್ರು ಶಂಕರ್ ಅವರು, ಆದ್ರೆ MLC ಮಾಡಿ ಮಂತ್ರಿ ಮಾಡುವುದಾಗಿ ಮಾತನ್ನ ಕೊಟ್ಟರು. ಶಂಕರ್ ಮಾತು ಕೊಟ್ಟಿರುವಂತಹ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಸೊ ಹಾಗಾಗಿ ಶಂಕರ್ ಅವರು ಶಾಂತವಾಗಿ ವಾಪಸ್ ಬಂದಿದ್ದಾರೆ. ರಾಡೆಬೆನ್ನೂರು ಚುನಾವಣಾ ಕಣದಿಂದ ಈಗ ಶಂಕರ್ ವಾಪಸ್ ಆಗಿದ್ದಾರೆ. ಯಡಿಯೂರಪ್ಪ ಮನೆ ಮುಂದೆ ಪ್ರತಿಭಟಿಸ್ತಾ ಇದ್ರು ಅವರ ಬೆಂಬಲಿಗರು, ಜೊತೆಗೆ ರಮೇಶ್ ಜಾರಕಿಹೊಳಿ ಕಾರಿಗೂ ಕೂಡ ಮುತ್ತಿಗೆಯನ್ನು ಹಾಕಿದ್ರು ಶಂಕರ್ ಅವರ ಆಪ್ತ. ಓಕೆ, ಇನ್ನು ಶಂಕರ್ ಅವರು ಕೂಡ ನನ್ನ ಸಹೋದ್ಯೋಗಿ ಜೊತೆಗೆ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ನಮ್ಮ ಜೊತೆ ಪಕ್ಷೇತರ ಶಾಸಕರಾಗಿ ಅನರ್ಹ ಆಗಿರುವಂಥ ಶಂಕರ್ ಅವರು ಇದ್ದಾರೆ. ಸರ್, ನೀವು ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಿ ರಾಣೆಬೆನ್ನೂರಿಂದ, ಸೊ ಈಗ ಯಡಿಯೂರಪ್ಪನವರು ಏನು ನಿಮ್ಮ ಹತ್ರ ಮಾತಾಡಿದ್ದಾರೆ, ಏನು ನಿಮ್ಮ ನಿರ್ಧಾರ? ಆಕಾಂಕ್ಷಿನೆಲ್ಲ ಫಸ್ಟು ನನಗೆ ಇನ್ನು ಆಕಾಂಕ್ಷಿ ಇದ್ದಿದ್ದು, ನಾನು 2023 ನಂತರ ಈ ಚುನಾವಣೆ ಬರಬಾರ್ದಾಗಿತ್ತು. ಕಾರಣಾಂತರದಿಂದ ಎಲ್ಲೋ ಒಂದು ಕಡೆ ನನ್ನ ಸ್ಪೀಕರ್ ಅವರು ಭಾಳ ಸ್ಪಷ್ಟವಾಗಿ ಇಲ್ಲೇ ಅದನ್ನು ವಜಾ ಮಾಡ್ತಕ್ಕಂಥದ್ದು, ಅದನ್ನು ಪ್ರತಿನೂ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ನೀನು ಸರಿಯಾದ ದಾಖಲಾತಿಗಳನ್ನ ಕೊಡಲಿಲ್ಲ ಅಂತ ಹೇಳಿ ಇವರೇ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಭಾಳ ಮಾಡಬಾರ್ದು ತಪ್ಪುಗಳೆಲ್ಲ ಮಾಡಿ ನನ್ನ ಅನರ್ಹತೆ ಮಾಡಿ ಅಲ್ಲಿ ಕೋರ್ಟ್ ಕೂಡ ಎಲ್ಲೋ ಒಂದು ಕಡೆ ಅಲ್ಲೂ ಕೂಡ ಸರಿಯಾಗಿ ನ್ಯಾಯ ಸಿಗಲಿಲ್ಲ ನನಗೆ. ಹಂಗಾಗಿ ಇವತ್ತು ನಾನು ಟಿಕೆಟ್ ಆಕಾಂಕ್ಷಿನೇ ಆಗಿರಲಿಲ್ಲ, ಯಾಕಂದರೆ ಚುನಾವಣೆ ಬರ್ತೈತೆ ಅಂತ ನಾನು ಕಂಡೇ ಇರಲಿಲ್ಲ. ಹಂಗಾಗಿ ಎಲ್ಲೋ ಒಂದು ಕಡೆ ಅವರು ಒಂದು ಕಡೆ ನನ್ನ ಉಳಿಸ್ಕೊಂತ ಇದ್ದಾರೆ, ನಾನು ಸರ್ಕಾರಕ್ಕೇನೋ ನಾನು ಸಹಾಯ ಮಾಡಬೇಕು, ಎರಡು ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಈಗ ಯಡಿಯೂರಪ್ಪನವರು ಏನು ಭರವಸೆ ಕೊಟ್ಟಿದ್ದಾರೆ ಸರ್? ಯಡಿಯೂರಪ್ಪನವ್ರು ನಿನ್ನೆ ಘೋಷಣೆ ಮಾಡಿದ್ರು, ಮನೆ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ ಅವರು ನನಗೆ ಮಾಧ್ಯಮ ಮುಖಾಂತರ ನಾನು ಮಂತ್ರಿ ಮಾಡ್ತೀನಿ MLC ಮಾಡ್ತೀನಿ ಅಂತ ಹೇಳಿದರೆ ಅದು ಮಾಡ್ತೀನಿ ಅಂತ ನಾನು ಟಿಕೆಟ್ ಕೊಡಲೇಬೇಕು ಅಂತ ನಾನು ಒತ್ತಾಯ ಮಾಡಿದೆ. ಈಗ ಟೈಮ್ ಮುಗಿದಿದೆ, ಈಗ ದಯವಿಟ್ಟು ನೀನು ಹೋಗಿ ನಮ್ಮ ಪಕ್ಷ ಪರ ಕೆಲಸ ಮಾಡು ಅಂತ ಹೇಳಿದ್ರೆ ಕೆಲಸ ಮಾಡ. ಸರ್, ಈಗ ನಿಮ್ಮ ಬೆಂಬಲಿಗರು ಇಷ್ಟೊತ್ತು ಪ್ರತಿಭಟನೆ ಮಾಡ್ತಿದ್ರು, ಅವರನ್ನ ಹೆಂಗೆ ಮನವನ್ನು? ಅವರು ನನಗೋಸ್ಕರ ಸರ್ವಸ್ವನ ತ್ಯಾಗ ಮಾಡಿ ನನ್ನ ಗೆಲ್ಲಕ್ಕೆ ಕಾರಣಕರ್ತರು ಅವರೆಲ್ಲ. ಇವತ್ತು ಆ ತಾಲೂಕಿನ ಜನತೆಗೆ ನಾನು ಬೆನ್ನಲ್ಲಾಗಿ ನಿಲ್ಲೋದು ನನ್ನ ಜವಾಬ್ದಾರಿ, ಹಂಗಾಗಿ ಕಾರ್ಯಕರ್ತರು ಕೂಡ ಸೇರಿ ಮಾಡ್ತೀವಿ ಕೆಲಸ. ಇಷ್ಟು ದಿನ ಶಂಕರ್ ಅವರು ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತಿದ್ರು, ಈಗ ಯಡಿಯೂರಪ್ಪನವರು ಮನವೊಲಿಸಿದ್ದಾರೆ, ಹಾಗಾದ್ರೆ ಆ BJP ಅಭ್ಯರ್ಥಿ ಪರ ಕೆಲಸ ಮಾಡಲಿಕ್ಕೆ ಶಂಕರ್ ಅವರು ಮನಸಾರೆ ಒಪ್ಪಿದ್ದಾರಾ ಅಂತ? ಅಲ್ಲ, ನೂರು ಒಪ್ಪಿದ್ರು. ಅನೇಕ ಜನ ಈಶ್ವರಪ್ಪನವರ ಮಗ ಅಲ್ಲಿ ನಿಂತ್ಕೊಳ್ಬೇಕು ಅಂತ ಟಿಕೆಟ್ ಕೊಡಿ ಅಂತ ಜಿಲ್ಲಾಧ್ಯಕ್ಷ ಯಾರಿಗೆ ಕೊಡಿ, ನನ್ನ ತಕರಾರಿಲ್ಲ. ಒಂದು ನಾನೇನು ಕೆಲಸ ಮಾಡಬೇಕು ಮಾಡ್ತೀನಿ ಅಷ್ಟೇ, ಯಾರು ಕೊಟ್ಟರು ಕೆಲಸ ಮಾಡ್ತೀನಿ. ಹಾಗಾದ್ರೆ ಶಂಕರ್ ಅವರಿಗೆ ಇದು ಯಾವುದೇ ಅಸಮಾಧಾನ ಇಲ್ಲ, ಚುನಾವಣೆಯಲ್ಲಿ BJP ಅಭ್ಯರ್ಥಿ ಪರ ಪ್ರಚಾರವನ್ನು ಮಾಡ್ತಾರೆ, ಕ್ಯಾಂಪೇನ್ ಅನ್ನು ಮಾಡ್ತಾರೆ? BJP ಅಭ್ಯರ್ಥಿ ಪರ ನೂರು ಕೆಲಸ ಮಾಡ್ತೀನಿ, ಪ್ರಚಾರವನ್ನು ಮಾಡ್ತೀನಿ, ನೂರು ನಾನೇ ಕ್ಯಾಂಡಿಡೇಟ್ ಅಂತಲೇ ಓಡ್ತೀನಿ. ಇದಿಷ್ಟು ಶಂಕರ್ ಅವರ ಮಾತುಗಳು. ಕ್ಯಾಮ್ರಾಮನ್ ರಾಜು ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ TV, ಬೆಂಗಳೂರು.